श्रीमान् वेंकटनाथार ये कवितार किसके सरीवेदांताचार ये वर्षों में सन्निष्ठतम सदा खुर्दी निगमान तमहा दयाशतक दयाशक्त का स्तोत्रदार थान संधान दली मुवत्तुम्बत्तनया श्लोका परिमित फलसंगत प्राणिन किं पचा ना निगम विपणिम अध्ये नित्यमुक्तानुशक्तम ಪ್ರಸದನಮನುಕಂಪೆ ವೃಷಗಿರಿಹರಿನೀಲಂ ಪ್ರಾಪ್ತವತ್ತಿರಿಹರಿನ ವ್ಯಂಜಿ ಅನುಕಂಪೆ ಅಂತ ಸಂಬೋಧನೆಯಲ್ಲಿ ಅನುಕಂಪೆ ಎಲೈ ದಯೆಯೇ ದಯಾದೇವಿಯೇ ಪರಿಮಿತ ಫಲಸಂಗಾತ್ ಪರಿಮಿತವಾದು ಅಲ್ಪವಾದು ಅಸ್ಥಿರವಾದುದು ಐಹಿಕ ಆಮುಷ್ಮಿಕ ಫಲದಲ್ಲಿರುವ ಆಸೆಯಿಂದ ಕಂಪಚನಾ ಕ್ಷುದ್ರರಾದವರು ಅಂತಹ ಪ್ರಾಣಿನಃ ಪ್ರಾಣಿಗಳು ಪ್ರಸದನಂ ಪ್ರಾಪ್ತವತ್ಯ ಅನುಗ್ರಹವನ್ನು ಅನುಗ್ರಹಿಸುವ ಭವತ್ಯ ನಿನ್ನಿಂದ ವ್ಯಂಜಿತ ತೋರಿಸಲ್ಪಟ್ಟಂತಹ ನಿತ್ಯ ಮುಕ್ತಾನುಶಕ್ತಂ ನಿತ್ಯರಿಂದಲೂ ಮುಕ್ತರಿಂದಲೂ ಕೂಡಿರುವಂತಹ ವೃಷಗಿರಿ ಹರಿನೀಲಂ ವೆಂಕಟಾದ್ರಿಯಲ್ಲಿರುವ ಇಂದ್ರನೀಲದಂತಿರುವ ಶ್ರೀನಿವಾಸನನ್ನು ನಿಗಮ ವಿಪಣಿ ಮಧ್ಯೆ ವೇದಗಳ ಅಂಗಡಿಯ ಮಧ್ಯದಲ್ಲಿ ನಿರ್ವಿಶಂತಿ ಚೆನ್ನಾಗಿ ಅನುಭವಿಸುತ್ತಾರೆ ಅಂತ ಶ್ರೀನಿವಾಸನ ದಯಾದೇವಿಯು ಎಲ್ಲ ಫಲಗಳನ್ನು ಕೊಡುಗಳು ಪ್ರಪಂಚದಲ್ಲಿರುವವರೆಲ್ಲರೂ ಶ್ರೀನಿವಾಸನನ್ನು ಸೇವಿಸಿ ತಮ್ಮ ಇಷ್ಟಗಳನ್ನು ಪ್ರಾರ್ಥಿಸುತ್ತಾರೆ ಅದರಲ್ಲಿ ಮೋಕ್ಷವನ್ನು ಪ್ರಾರ್ಥನೆ ಮಾಡುವವರು ಅತ್ಯಂತ ವಿರಳರಂತೆ ಕಾಮ್ಯ ಫಲಗಳನ್ನು ಪ್ರಾರ್ಥಿಸುವವರೇ ಅತ್ಯಧಿಕವಾಗಿರುವವರು ಅವರೂ ಸಹ ತಿರುಮಲೆಗೆ ಬಂದರೆ ದಯಾದೇವಿಯು ನಿತ್ಯ ಮುಕ್ತರಿಂದ ಸೇವಿಸಲ್ಪಡುವಂತಹ ಮುಕ್ತಿಯನ್ನು ಕರುಣಿಸುವ ಶ್ರೀನಿವಾಸನ ದರ್ಶನ ಅವರಿಗೆ ಉಂಟಾಗುವಂತೆ ಮಾಡ್ತಾಳೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಏಕೆ ಅಂದರೆ ಅವರಿಗೂ ಮೋಕ್ಷದಲ್ಲಿ ಇಚ್ಛೆ ಬರಲಿ ಅನ್ನುವ ಉದ್ದೇಶದಿಂದ ಆದ್ದರಿಂದ ಯಾವ ಫಲವನ್ನು ಪ್ರಾರ್ಥಿಸಿ ಶ್ರೀನಿವಾಸನ ದಿವ್ಯಮಂಗಳ ವಿಗ್ರಹವನ್ನು ಸೇವಿಸಿದರು ಅವರು ಸತ್ವೋತ್ತರರಾಗಿ ಅವರಿಗೆ ಮೋಕ್ಷದಲ್ಲಿ ಇಚ್ಛೆಯು ಉಂಟಾಗುವುದು ದಯಾದೇವಿಯ ಅನುಗ್ರಹದಿಂದ ಎಲ್ಲರೂ ಮುಮುಕ್ಷುಗಳೇ ಆಗಿಬಿಡುವರಂತೆ ಅದು ದಯಾದೇವಿಯ ಅನುಗ್ರಹದಿಂದಲೇ ಅಲ್ಲವೇ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನಿಲ್ಲಿ ಹೀಗೆಯೂ ಕೂಡ ವೆಂಕಟಾದ್ರಿಯ ಸಮೀಪದಲ್ಲಿ ವಾಸ ಮಾಡಿದರು ಅವರಿಗೆ ಮೋಕ್ಷದವರೆವಿಗೂ ಎಲ್ಲ ಫಲಗಳು ಸಿಗುವುದು ಅಂದು ಅಂತ ಹೇಳಿಬಿಟ್ಟು ಇದರಲ್ಲೂ ಹೇಳಿದಂಕೆ ಆಗುತ್ತೆ ಪರಿಮಿತ ಫಲಸಂಗಾತಿ ಪ್ರಾಣಿನ ಕಿಂಪಚಾನ ಇದು ಕೇವಲ ಕರ್ಮಗಳಿಂದ ದೊರಕುವ ಫಲಗಳು ಪರಿಮಿತವಾದುವು ಶಾಸ್ತ್ರದಲ್ಲಿ ಆ ಕರ್ಮಗಳಿಂದ ಪಡೆದ ಲೋಕಗಳು ಇತರ ಫಲಗಳು ಸಹ ಪರಿಮಿತವಾದವು ಅಲ್ಪವಾದವು ಅಸ್ಥಿರವಾದವು ಇದೆಲ್ಲವನ್ನು ಚೆನ್ನಾಗಿ ತಿಳಿದು ಅದರಿಂದ ದುಃಖ ಉಂಟಾಗಿ ಅಪರಿಮಿತವಾದ ನಿರತಿಶಯವಾದ ನಿತ್ಯವಾದ ಫಲಕ್ಕಾಗಿ ಪರಮಾತ್ಮನನ್ನು ಭಜನೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಶ್ರುತಿಗಳಲ್ಲಿ ಹೇಳಿದೆ ಅದು ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಯ ಅಂತ ಹೇಳಿಬಿಟ್ಟು ಹಾಗೇ ನಾಸ್ತಿ ಅಕೃತಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗತ್ಯೇತ್ ಮೊದಲಾಗಿ ಶ್ರುತಿಗಳಲ್ಲಿ ಹೇಳಿದೆ ಹಾಗೆ ಪರಮಾತ್ಮನ ಪ್ರಾಪ್ತಿಯೇ ನಿರತಿಶಯವಾದ ಸುಖವು ಅದುವೇ ಮೋಕ್ಷವು ಮಿಕ್ಕ ಫಲಗಳೆಲ್ಲ ಅತ್ಯಲ್ಪವಾದವು ಹಾಗೆ ಅಲ್ಪವಾದದ್ದು ಅಸ್ಥಿರವಾದದ್ದು ಆದ ಫಲಗಳಲ್ಲೇ ಆಸಕ್ತಿ ಹೊಂದಿರುವವರನ್ನು ಕಿಂಪಚಾನಾಹ ಅಂತ ಸ್ವಾಮಿದೇಶಕನಲ್ಲಿ ಹೇಳ್ತಾರೆ ಅವರು ಬಹುಪಾಕಿಗಳಲ್ಲವಂತೆ ಕೇವಲ ಐಹಿಕ ಆಮುಷ್ಮಿಕ ಫಲಾಸಕ್ತರು ನಿಗಮ ವಿಪಣಿ ಮಧ್ಯೆ ಇಂತಹವರಿಗೆ ಏನು ದಯಾದೇವಿ ಮಾಡುವ ಅನುಗ್ರಹ ಅಂತ ಹೇಳ್ತಾರೆ ನಿಗಮ ಮಧ್ಯೆ ಅಂದರೆ ವೇದಗಳ ವೇದಗಳಿಯೇ ವೇದಗಳೇ ಅಂಗಡಿಯ ಬೀದಿಗಳು ಅಂಗಡಿಯ ಸಾಲು ಸಾಲು ಅಂಗಡಿಗಳಿರುವಂತಹ ಬೀದಿಗಳೇ ವೇದಗಳು ಅಲ್ಲಿ ಅನೇಕ ಅಂಗಡಿಗಳಿವೆ ಯಾರಿಗೆ ಯಾವ ಪದಾರ್ಥ ಬೇಕಾದರೂ ಅದನ್ನು ಪಡೆಯಬಹುದು ನಾಲ್ಕು ವಿಧ ಪುರುಷಾರ್ಥಗಳನ್ನು ಪಡೆಯಲು ವೇದಗಳೇ ಉಪಾಯಗಳನ್ನು ತಿಳಿಸುತ್ತವೆ ಆದ್ದರಿಂದ ಆಯಾ ಅಧಿಕಾರಿಗಳಿಗೆ ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಎಲ್ಲರೂ ಬಂದು ಏನು ಬೇಕೋ ಅದನ್ನು ಕೊಳ್ಳಲಿ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ವಿಧವಾದ ಅಂಗಡಿಗಳು ಇದೆಯಂತೆ ಅಲ್ಲಿ ನಿತ್ಯಮುಕ್ತ ಅನುಷಕ್ತಂ ಋಷಗಿರಿ ನೀಲಂ ಆ ವೇದಗಳು ಅನ್ನುವಂತಹ ಬೀದಿಯಲ್ಲಿ ವ್ಯಾಪಾರಿಗಳು ಉತ್ಕೃಷ್ಟವಾದ ರತ್ನಗಳನ್ನು ತೋರಿಸ್ತಾರೆ ಮಾರೋದಕ್ಕೆ ಇದು ಭಾಳ ಚೆನ್ನಾಗಿದೆ ಇದು ಭಾಳ ಚೆನ್ನಾಗಿದೆ ಇದು ಇದಕ್ಕಿಂತ ಉತ್ಕೃಷ್ಟವಾದದ್ದು ಹೀಗೆ ಎಲ್ಲವನ್ನೂ ಅದನ್ನು ಅದರ ಪ್ರಶಂಸೆ ಮಾಡಿಕೊಂಡು ಉತ್ಕೃಷ್ಟವಾದ ರತ್ನಗಳನ್ನು ತೋರಿಸ್ತಾರೆ ವ್ಯಾಪಾರಿಗಳು ಮಾರಾಟ ಮಾಡುವುದಕ್ಕೆ ದಯಾದೇವಿಯು ಏನು ಮಾಡ್ತಾಳೆ ಅಂದರೆ ಅಲ್ಲಿ ನೀಲರತ್ನನಾದ ಭಗವಂತನ ವಿಗ್ರಹವನ್ನು ತೋರಿಸ್ತಾಳಂತೆ ಇಂದ್ರಲೀ ಇಂದ್ರನೀಲ ಮಣಿಯಂತೆ ಇರುವಂತಹ ಭಗವಂತನ ವಿಗ್ರಹವನ್ನು ತೋರಿಸ್ತಾಳೆ ನಿತ್ಯರಿಂದಲೂ ಮುಕ್ತರಿಂದಲೂ ಕೂಡಿರುವಂತಹ ನೀಲರತ್ನ ಅದು ನಿತ್ಯವೂ ಮುಕ್ತರಿಂದ ಕೂಡಿರುವುದು ಸಹ ವೆಂಕಟಾತ್ರಿಗೆ ಪರಮಪದದಿಂದ ಮುಕ್ತರು ನಿತ್ಯರು ಇಳಿದು ಬರ್ತಾರೆ ಇಲ್ಲಿನ ಮನುಷ್ಯರೆಲ್ಲ ಮೇಲೇರಿ ವೆಂಕಟಾತ್ರಿಗೆ ಹೋಗ್ತಾರೆ ಅಲ್ಲಿ ಎಲ್ಲರೂ ಸಮನ ಆಗಿಬಿಡ್ತಾರೆ ಅಂತ ಹೇಳೋ ಹಾಗೆ ಹಾಗೆ ದಯಾದೇವಿ ಭಗವಂತನ ವಿಗ್ರಹವನ್ನು ಅಲ್ಲಿ ತೋರಿಸ್ತಾಳಂತೆ ಎಲ್ಲಾರಿಗೂ ಆ ವೇದಗಳ ಬೀದಿಯಲ್ಲಿ ಪ್ರಸದನ ಮನುಕಂಪೆ ಪ್ರಾಪ್ತವತ್ಯ ಭವತ್ಯ ಮನುಷ್ಯರು ಅಲ್ಲಿ ಬರೋವರು ಪರಿಮಿತವಾದ ಅಲ್ಪವಾದ ಫಲಗಳನ್ನೇ ಪ್ರಾರ್ಥಿಸಿ ವೆಂಕಟಾದರಿಗೆ ಬರ್ತಾರೆ ಆದರೂ ವೇದಗಳಲ್ಲಿ ಶ್ರದ್ಧೆ ನಂಬಿಕೆ ಉಳ್ಳವರು ಎಂಬುವರನ್ನು ಕಂಡೇ ದಯಾದೇವಿ ಇವರಿಗೆ ಇಂದ್ರನೀಲ ಸದಸ್ಯನಾದ ಭಗವಂತನನ್ನು ತೋರಿಸ್ತಾಳೆ ಅಂತ ಹೇಳ್ತಾರೆ ಅವರಿಗೆ ದಯಾದೇವಿಯು ಸಾಕ್ಷಾನ್ ಮೋಕ್ಷವನ್ನೇ ಕೊಡುವವನು ಈ ಶ್ರೀನಿವಾಸನು ಅಂತ ತಿಳಿಸ್ತಾಳಂತೆ ಅವಳು ಮನುಷ್ಯರಿಗೆ ನೀವು ಅಪರಿಮಿತವಾದ ಫಲವನ್ನು ಪ್ರಾರ್ಥನೆ ಮಾಡಿ ನಿತ್ಯ ನಿತ್ಯರವೂ ಮುಕ್ತರು ಅವಳಿಂದ ಕೂಡಿರುವ ಶ್ರೀನಿವಾಸನ ದಿವ್ಯಮಂಗಳ ವಿಗ್ರಹವನ್ನು ದರ್ಶನ ಮಾಡಿದ್ರೆ ನೀವು ಮುಕ್ತರಾಗಬಹುದು ಎಂಬುದನ್ನು ಸ್ಪಷ್ಟವಾಗಿ ತೋರಿಸ್ತಾಳಂತೆ ಅದು ವ್ಯಂಜಿತಂ ನಿರ್ವಿಶಂತಿ ಅಂಗಡಿಯಲ್ಲಿರುವ ಇಟ್ಟಿರುವ ರತ್ನಗಳು ಪ್ರಕಾಶಮಾನವಾಗಿದೆ ನಮ್ಮ ಗಮನವನ್ನು ಸೆಳೆಯುವಂತೆ ದಯಾದೇವಿಯು ಮಾರಲ್ಪಡುವ ದಯಾದೇವಿಯಿಂದ ಮಾರಲ್ಪಡುವ ಭಗವಂತನೆಂಬ ರತ್ನವನ್ನು ತೋರಿಸಿ ನಮ್ಮ ಗಮನವನ್ನು ಸೆಳಿತಾ ಇದ್ದಾಳೆ ದಯಾದೇವಿ ಅಂತ ಹೇಳ್ತಾರೆ ಆಗ ಆ ದಯಾದೇವಿಯನ್ನು ನಾವು ಶರಣಾದರೆ ಭಗವಂತ ನಮ್ಮ ವಶವಾಗಿ ಬಿಡುವನು ಏಕೆಂದರೆ ಅವನು ಭಕ್ತಿ ಕ್ರೀತೋ ಜನಾರ್ದನ ಅದಿ ಅವನಿಗೇನು ಹಣವನ್ನು ಕೊಟ್ಟು ತೆಗೆದುಕೊಳ್ಳಬೇಕು ಈ ರತ್ನವನ್ನು ಅಂದರೆ ಭಕ್ತಿ ಎನ್ನುವ ಒಂದು ಧನದಿಂದ ಅವನನ್ನು ನಾವು ಪಡೆದುಕೊಳ್ಳಬಹುದು ಪರ್ಚೇಸ್ ಮಾಡ್ಬೋದು ಅದನ್ನು ಅಂತ ಹೇಳ್ತಾರೆ ಹಾಗೆಯೇ ಪ್ರಪತ್ತಿಯಲ್ಲಿಯೂ ಭಕ್ತಿ ಇರುವುದು ತಾನೇ ಭಕ್ತಿಯೋಗವು ಸಾಧನ ಭಕ್ತಿ ಅಂತ ಹೇಳಿದ್ರೆ ಪ್ರಪತ್ತಿಯು ಸಾಧ್ಯ ಭಕ್ತಿ ಆಗ ಅವರು ಭಗವಂತನನ್ನು ಹಾಗೆ ಅವನಲ್ಲಿ ಶರಣಾಗಿ ಚೆನ್ನಾಗಿ ಅನುಭವಿಸ್ತಾರೆ ಎನ್ನುವುದನ್ನು ನಿರ್ವಿಶಂತಿ ಅಂತ ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಐಹಿಕಾಮುಷ್ಮಿಕ ಫಲ ಫಲಪ್ರಾಪ್ತಿಗಾಗಿ ಭಗವಂತನ ಆಶ್ರಯಿಸಿದರೂ ಸಹ ಆ ಮಹೋದಾರನ ದಯೆಯ ಕಾರಣ ಭಗವತ್ಕಾಮರಾಗಿ ಪರಿವರ್ತನೆಗೊಂಡು ಕೊನೆಗೆ ಅವನನ್ನೇ ಪಡೆಯುವರು ಅನ್ನುವ ತತ್ವಾರ್ಥವನ್ನು ಆಚಾರ್ಯರು ಸೂಚಿಸಿದ್ದಾರೆ ಅದನ್ನೇ ಕೃಷ್ಣನು ಗೀತೆಯಲ್ಲಿ ಚತುರ್ವಿಧಾ ಭಜಂತೆಮ್ ಅಂತ ಹೇಳಿ ಎಲ್ಲರೂ ಉದಾರ ಏವೈತೆ ಸುಕೃತಿಗಳು ಉದಾರರು ಅಂತ ಭಗವಂತನೇ ಸ್ತೋತ್ರ ಮಾಡುವ ಹಾಗೆ ಯಾಕೆ ಅಂದರೆ ಭಗವಂತನನ್ನು ಆಶ್ರಯಿಸಿದರೆ ಕಡೆಯಲ್ಲಿ ಅವನು ಮೋಕ್ಷದವರೆಗೂ ಎಲ್ಲ ಫಲವನ್ನು కొట్టే కొడుతాన తత్వార్థవ ఇళ్ళి స్వామి దేశిక నమగే తెలుసుకుతాయి ఫలిమిత పరిమిత ఫలసంగా ప్రాణినఃింపచానా నిగమవిపణిమధ్యే నిత్యముక్తనుషక్తం ప్రసదనమనుకంపే ప్రాప్తవత్యా హరినీలం వ్యంజితం నిర్విశంతి అంటే అంతబు ముందిన శ్లోక నలవత్త శ్లోక తి బహుమతిహీన శ్రీనివాసానుకంపే ಜಗತಿ ಗತಿವಿ ಯಹ ಯು ವಿಬುಧ ಸಿಂಧೌ ಸನ್ನಕರ್ಷೆ ವಹ್ಯಾ ಶಮಯತಿ ಮೃಗತೃಷ್ಣ ವೀಚಿ ಶ್ರೀನಿವಸನ ಅನುಕಂಪೇ ಶ್ರೀನಿವಸನ ದಯೇ ಇಹ ಜಗತಿ ಜಗತ್ತಿನಲ್ಲಿ ಯಾರು ತ್ಯಿ ಬಹುಮತಿಹೀನ ನಿನ್ನಲ್ಲಿ ಬಹುಮಾನ ಮಾಡದವನಾಗಿ ಗೌರವಭಾವವಿಲ್ಲದವನಾಗಿ ಅನ್ಯಾಂ ಗತಿಂ ಸಂಬನ್ಯತೆ ಬೇರೆ ಒಂದು ದಿಕ್ಕನ್ನು ಅಂಗೀಕಾರ ಮಾಡ್ತಾನೋ ಸಹ ಅವನು ವಿಭುಧ ಸಿಂಧೌ ದೇವಗಂಗೆ ಸನ್ನಿಕರ್ಷೆ ವಹಂತ್ಯಂ ಭಾಳ ಸಮೀಪದಲ್ಲಿ ದೇವಗಂಗೆ ಹರಿತಾ ಇದ್ದರೂ ಕೂಡ ಮೃಗತೃಷ್ಣಾವೀಚಿಕಾಭಿ ಆ ಮರೀಚಿಕೆಯ ಅಲೆಗಳಿಂದ ಪಿಪಾಸಾಂ ಶಮೇ ತಿಖಲು ಬಾಯಾರಿಕೆಯನ್ನು ಕಳೆದುಕೊಳ್ಳುವನಂತೆ ಆಗ್ತಾನಲ್ವೇ ಅಂತ ಇಲ್ಲಿ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ದ್ವೈ ಬಹುಮತಿಹೀನ ಶ್ರೀನಿವಾಸಾನುಕಂಪೆ ದಯಾದೇವಿಯು ಸಂಸಾರಿಗಳಾದ ಚೇತನರಲ್ಲಿ ಅಹೇತುಕವಾದ ವಾತ್ಸಲ್ಯವನ್ನು ತೋರುತ್ತಾಳೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಏಕೆ ಅಂದರೆ ತಾಯಿಗೆ ಅನೇಕ ಮಕ್ಕಳಿದ್ದರೆ ಯಾವ ಮಗುವಿಗೆ ಜ್ಞಾನವೋ ಶಕ್ತಿಯೋ ಆರೋಗ್ಯವೋ ಸರಿಯಿಲ್ಲವೋ ಆ ಮಗುವಿನ ಮೇಲೆ ವಿಶೇಷವಾದ ಪ್ರೀತಿ ಇರುವುದು ಅದೇ ರೀತಿಯಲ್ಲಿ ದಯಾದೇವಿಯು ಸಂಸಾರದಲ್ಲಿ ಕಷ್ಟಪಡುತ್ತಿರುವ ನಮ್ಮ ಮೇಲೆ ಅತಿಶಯವಾದ ವಾತ್ಸಲ್ಯವನ್ನು ತೋರ್ತಾಳೆ ವಾತ್ಸಲ್ಯ ಅಂದರೆ ದೋಷ ಅದರ್ಶಿತ್ವ ನಮ್ಮಲ್ಲಿ ಎಷ್ಟೇ ದೋಷವಿದ್ದರೂ ಯಾವುದೇ ದೋಷವಿದ್ದರೂ ಅದನ್ನು ನೋಡುವುದಿಲ್ಲ ದಯಾದೇವಿ ತಾನೇ ಯಾವುದೋ ಒಂದು ಯದೃಚ್ಛಾ ಸುಕೃತಕ್ಕಾಗಿ ಕಾಯುತ್ತಿದ್ದು ಆ ಸಮಯದಲ್ಲಿ ನಮ್ಮನ್ನು ರಕ್ಷಿಸಲು ಮುಂದೆ ಬರ್ತಾಳೆ ಅಂತಹ ಕಾರುಣ್ಯಮೂರ್ತಿಯಾದ ನಿರತಿಶಯ ಪುರುಷಾರ್ಥ ರೂಪವೇ ಆದ ದಯಾದೇವಿಯನ್ನು ಯಾರಾದರೂ ಭಾಗ್ಯಹೀನರು ಉದಾಸೀನ ಮಾಡಿ ಬೇರೆ ಯಾವುದೋ ದಿಕ್ಕಿನಲ್ಲಿ ಹೋದರೆ ಅದಕ್ಕೆ ಯಾವ ನಿದರ್ಶನವನ್ನು ತಾನೇ ಹೇಳಲು ಸಾಧ್ಯ ಯಾವುದೂ ಹೇಳಲು ಸಾಧ್ಯವಿಲ್ಲ ಅಂತಾರೆ ಸ್ವಾಮಿ ಸ್ವಾಮಿದೇಶಗನಿಲ್ಲಿ ಕೆಲವರು ಮುಕ್ತಿಗಾಗಿ ಕೇವಲ ಕರ್ಮಯೋಗವೇ ಮೊದಲಾದ ಉಪಾಯಗಳನ್ನು ಆಶ್ರಯಿಸ್ತಾರೆ ದಯಾದೇವಿಯನ್ನು ಉಪೇಕ್ಷೆ ಮಾಡಿ ಸುಲಭವಾದ ಉಪಾಯ ಇರುವಾಗ ಬಹಳ ಕಷ್ಟವಾದ ನಮ್ಮಿಂದ ಅಸಾಧ್ಯವಾದ ಉಪಾಯಗಳನ್ನು ಆಶ್ರಯಿಸುವುದು ನಮ್ಮ ಅಜ್ಞಾನವನ್ನೇ ತೋರಿಸುತ್ತೆ ಇಲ್ಲಿ ಆಚಾರ್ಯರು ತ್ವಯಿ ಬಹುಮತಿಹೀನಃ ಎಂದು ತ್ವಯಿ ಎಂಬ ಸಂಬೋಧನೆಯಿಂದ ಲೋಕದಲ್ಲೆಲ್ಲ ಪ್ರಸಿದ್ಧವಾದವು ದಯಾದೇವಿಯ ಗುಣಗಳು ನಿನ್ನಲ್ಲಿ ಅಂತ ಹೇಳಿದ್ರೆ ನೀನು ಎಷ್ಟು ಪ್ರಸಿದ್ಧಳಾಗಿದೆಯಾ ಈ ಲೋಕದಲ್ಲಿ ನಿನ್ನಲ್ಲಿ ಹೀಗೆ ಮಾಡ್ತಾರಲ್ಲ ಅಂತ ಸಂಬೋಧನೆ ಮಾಡ್ತಾರೆ ಸ್ವಾಮಿ ದೇಶಿಕನ್ ದೇವಿ ಎಂಬ ಸಂಬೋಧನೆ ಭಗವಂತನಿಗೆ ಹೇಗೆ ದೇವಹ ಅಂತ ಹೇಳುವ ಹಾಗೆ ದೇವಿ ಅನ್ನುವುದರಿಂದ ದೇವಹ ಎಂಬುದರಿಂದ ಭಗವಂತನು ತನ್ನ ಲೀಲೆಗಾಗಿ ಜಗತ್ಸಷ್ಟಿಯೇ ಮೊದಲಾದ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಎನ್ನುವ ಅರ್ಥವೂ ಉಂಟಾಗುತ್ತೆ ಅದೇ ರೀತಿಯಲ್ಲಿ ದಯಾದೇವಿಯೂ ಸಹ ಲೀಲಾ ರಸಿಕನಾದ ಶ್ರೀನಿವಾಸನ ಸಹಧರ್ಮಚಾರಣಿಯಾದವಳು ಅನ್ನೋದನ್ನು ಇಲ್ಲಿ ತಿಳಿಸುತ್ತೆ ಈ ಜಗತ್ತೆಲ್ಲ ನಿನ್ನಿಂದ ನಿರ್ವಾಹ ಮಾಡಲ್ಪಡ್ತಾ ಇದೆ ದಯಾದೇವಿಯೇ ನಿನ್ನನ್ನು ಬಿಟ್ಟು ನಾವು ಹೇಗೆ ತಾನೇ ಬದುಕೋದು ಆದ್ದರಿಂದ ನೀನೇ ನಮಗೆ ಗತಿಯಾಗಿರುವೆ ಎಂಬ ಭಾವ ದಯಾದೇವಿಗೆ ಶರಣಾಗುವುದು ನಮ್ಮ ಸ್ವರೂಪಕ್ಕೆ ಅನುಗುಣವಾದದ್ದು ಮತ್ತು ಅದು ಸುಖರವೂ ಆದ ಉಪಾಯ ಅಂತ ಆಗುತ್ತೆ ಅದರಿಂದ ಸನ್ನಿಕರ್ಷೆ ವಹಂತ್ಯ ಎಂಬುದು ದಯೆಯು ಎಲ್ಲರಿಗೂ ಬಹಳ ಹತ್ತಿರವ ಇರುವವಳು ಅನ್ನೋದನ್ನು ತಿಳಿಸುತ್ತೆ ಸ್ವಾಮಿ ದೇಶಿಕನ ಹೇಳ್ತಾರೆ ಅಚ್ಯುತ ಶತಕದಲ್ಲಿ ಆಗಮ ಮಾತ್ರ ಪ್ರಮಾಣ ಆ ಗೋಪೀಜನಂ ಪ್ರಕಾಶ ನಿಜ ನಿಜ ಮಹಾತ್ಮ್ಯ ಶ್ರದ್ಧಿತ ಹೃದಯ ಸುಲಭ ದೂರಂ ಮುಂಚಿಸಿ ನತ ಸತ್ಯ ಡೋಲಾಯ ಮಾನಾನೆ ಅಂದು ಭಗವಂತ ಎಂತವನು ಅಂದರೆ ಆಗಮ ಮಾತ್ರ ಪ್ರಮಾಣ ಅವನನ್ನು ಶ್ರುತಿಗಳಿಂದಲೇ ತಿಳಿಯಲು ಸಾಧ್ಯ ಬೇರೆ ಯಾವುದರಿಂದಲೂ ತಿಳಿಯಲು ಸಾಧ್ಯವಿಲ್ಲ ಆದರೆ ಆ ಗೋಪೀಜನಂ ಪ್ರಕಾಶ ನಿಜ ಮಾಹಾತ್ಮ್ಯ ತನ್ನ ನಿಜವಾದ ಮಾಹಾತ್ಮ್ಯವನ್ನು ಪರಿಪೂರ್ಣವಾಗಿ ಗೋಪೀಜನರವರೆಗೂ ಎಲ್ಲರಿಗೂ ಪ್ರಕಾಶಪಡಿಸಿದ ತಾನೇ ಆ ಬ್ರಹ್ಮ ಪರಮಾತ್ಮನ ಸ್ವಭಾವವೇನು ಅಂದರೆ ಶ್ರದ್ಧಿತ ಹೃದಯ ಸುಲಭ ಯಾರಿಗೆ ಶ್ರದ್ಧೆ ಇದೆಯೋ ಅವರಿಗೆ ಬಹಳ ಸುಲಭ ಅವನು ಆದರೆ ಯಾರು ಸಂಶಯ ಪಡ್ತಾರೋ ಡೋಲಾಯಮಾನನ ದೂರಂ ಮುಂಚಿಸಿ ದೂರ ತಳ್ಳಿಬಿಡ್ತೀಯಾ ನೀನು ಅಂತ ಹೇಳುವಂತಹ ಸ್ವಭಾವ ಭಗವಂತ ಆದರೆ ಅವನ ಸಹಧರ್ಮಚಾರಣಿಯಾದ ದಯೆಯು ಸದಾ ಕಾಲದಲ್ಲಿಯೂ ಸರ್ವರ್ ಸರ್ವರ ಸಮೀಪದಲ್ಲೇ ಇರುವಳಂತೆ ಅವಳಿಗೆ ಸಂಶಯವೇ ಇರಲಿ ಏನೇ ಇರಲಿ ದಯಾದೇವಿ ಅವಳನ್ನು ಬಿಟ್ಟು ಹೋಗೋದಿಲ್ಲ ಅವರಿಗೆ ವಾತ್ಸಲ್ಯವಿದೆ ಅಂತಹ ವಾತ್ಸಲ್ಯ ದಯಾದೇವಿಗೆ ಅಂತ ದಯಾದೇವಿಯ ಅಂದರೆ ಭಗವಂತನ ದಯೆಯನ್ನು ಸ್ತೋತ್ರ ಮಾಡ್ತಾರೆ ಆ ದಯಾ ನದಿಯು ದೇವಗಂಗೆಗಿಂತ ಹೆಚ್ಚು ವ್ಯಾಪಕವಾಗಿದೆ ಅಂತ ಹೇಳಲು ಹಾಗೆ ಜಗತಿ ಗತಿ ಮಹಾನ್ಯಾಮ್ ದೇವಿ ಸಮನ್ಯತೆಯ ಆದ್ದರಿಂದ ಇಂತಹ ದಯಾನದಿಯ ತೀರ್ಥವನ್ನು ಬಿಟ್ಟು ಗಂಗಾ ದೇವಗಂಗೆಗಿಂತ ವ್ಯಾಪಕವಾದ ಸಮೀಪದಲ್ಲೇ ಅವಾಗಲೂ ಹರಿಯುತ್ತಿರುವಂತಹ ದಯಾನದಿಯ ತೀರ್ಥವನ್ನು ಬಿಟ್ಟು ಮರೀಚಿಕೆಯ ನೀರನ್ನು ಹುಡುಕೊಂಡು ಹೋಗುವವನಿಗೆ ಏನು ತಾನೇ ಹೇಳಲು ಸಾಧ್ಯ ಅಂತ ಹೇಳ್ತಾರೆ ಸಕಲು ವಿಭುಧ ಸಿಂಧೌ ಸನ್ನಿಕರ್ಷೆ ವಹಂತ್ಯಂ ಶಮೇತಿ ಮೃಗತೃಷ್ಣ ವಿಚಿಗಿ ಮರೀಚಿಕೆಯು ನೀರಿನಂತೆ ತೋರುತ್ತದೆ ಆದರೆ ಆ ನೀರನ್ನು ತಗೊಂಬಂದು ಕುಡಿಯೋದಕ್ಕೆ ಸಾಧ್ಯವಿಲ್ಲ ಅದು ಯಾವುದಕ್ಕೂ ಪ್ರಯೋಜನವಿಲ್ಲ ಬಿಸಿಲಿನ ಝಳದಲ್ಲಿ ನಮಗೆ ನೀರಿರುವ ಹಾಗೆ ಕಾಣುತ್ತೆ ಆ ನೀರು ಯಾವುದಕ್ಕೂ ಪ್ರಯೋಜನವಾಗುವುದಿಲ್ಲ ಆದರೆ ಸುಲಭವಾಗಿ ಗಂಗೆಗಿಂತ ಹೆಚ್ಚು ಪವಿತ್ರವಾದ ತೀರ್ಥವು ಸಿಕ್ಕಿದ್ದರೂ ಕೂಡ ಅಮರೀಚಿಕೆಯ ನೀರನ್ನು ಹುಡುಕಿಕೊಂಡು ಯಾರಾದರೂ ಹೋಗುವರೆ ಅಂತ ಸ್ವಾಮಿ ದೇಶಿಕನಲ್ಲಿ ಅದರಿಂದ ಅವರಿಗೆ ಯಾವ ಪ್ರಯೋಜನವೂ ಇಲ್ಲ ಮತ್ತು ಅವರಿಗೆ ದುಃಖವೇ ಹೆಚ್ಚಾಗುವುದು ಅನ್ನುವ ಭಾವ ಅನಾದೃತ್ಯತು ಯೇ ವಿಷ್ಣು ಕೃಪಾಂ ಅನ್ಯದುಪಾಸತೆ ತೇ ಕರಸ್ಥಾಂ ಶ್ರಿಯಂತ್ಯ ಭಿಕ್ಷಾಂ ಇಚ್ಛಂತಿ ಆಚಿತು ಕೈಯಲ್ಲಿಯೇ ಎಲ್ಲ ಐಶ್ವರ್ಯವಿರುವಾಗ ಭಿಕ್ಷೆ ಮಾಡಲು ಹೋದವರು ಹಾಗೆ ಅಂತ ಹೇಳುವ ಭಾವವನ್ನು ಈ ಶ್ಲೋಕದಲ್ಲಿ ನಾವು